ಕೆಪಿಎಸ್ಸಿ ಅಧ್ವಾನ ಒಂದ ಎರಡ. ಕೆಎಎಸ್ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದ ಕಗ್ಗೊಲೆ, ಮರು ಪರೀಕ್ಷೆಗೆ ಒತ್ತಾಯ. ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ, ವಾದ ಪ್ರತಿವಾದ. ಸಿದ್ದರಾಮಯ್ಯನವರ ನಂತರ ಖರ್ಗೆ ಕುಟುಂಬಕ್ಕೆ ಸುತ್ತಿಕೊಂಡ ಭೂ ಕಬಳಿಕೆ ಆರೋಪ, ಬಿಜೆಪಿ ಆರೋಪಕ್ಕೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಪಕ್ಷಗಳಿಗೆ ಅಭ್ಯರ್ಥಿ ಆಯ್ಕೆನೇ ಕಗ್ಗಂಟು, ಬಂಡಾಯ ಬಾವುಟವನ್ನು ಹಾರಿಸಲಿದ್ದಾರಾ ಸಿಪಿ ಯೋಗೇಶ್ವರ್. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ತಾನು ನಿರ್ದೇಶನ ಮಾಡಿ ನಟಿಸಿರುವ ಎಮರ್ಜೆನ್ಸಿ ಚಿತ್ರ ಪ್ರಚಾರದ ಸಂದರ್ಭ ಕಂಗನಾ ಐಕ್ಯೂ ಲೆವೆಲ್ ಬಯಲಾಗಿದೆ. ಮಾತ್ರವಲ್ಲ, ಸಂದರ್ಶನದಲ್ಲಿ ಎದುರಾದ ಪ್ರಶ್ನೆಗಳಿಗೆ ಉತ್ತರಿಸೋ ಹೋಗಿ ತಮ್ಮ ದಡ್ಡತನವನ್ನು ಪ್ರದರ್ಶನ ಮಾಡಿದ್ದಾರೆ. ರೈತರ ವಿರುದ್ಧದ ಆಕೆಯ ಹೇಳಿಕೆ ದುಬಾರಿಯಾಗಿ ಪರಿಣಮಿಸಿದ್ದು ಪಕ್ಷ ಕೂಡ ಎಚ್ಚರಿಸಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದ ವಿದ್ಯಾವಂತ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಬಳಿಕ 2017-18 ನಂತರ ಕೆಪಿಎಸ್ಸಿ ಅಂತೂ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಎರಡೆರಡು ಬಾರಿ ಪರೀಕ್ಷಾ ದಿನಾಂಕ ಮುಂದೂಡಿಕೆಯಾಗಿ ಅಂತೂ ಮೊನ್ನೆ ಮಂಗಳವಾರ ಪೂರ್ವಭಾವಿ ಪರೀಕ್ಷೆ ನಡೆದಿದೆ. ಕೆಪಿಎಸ್ಸಿ ಅಂದ್ರೇನೆ ಹಗರಣ, ಭ್ರಷ್ಟಾಚಾರದ ಕೂಪ ಅನ್ನೋದು ಹಿಂದೇನೂ ಜಗಜ್ಜಾಹಿರಾಗಿದೆ. ಈ ಬಾರಿ ಪ್ರಶ್ನೆ ಪತ್ರಿಕೆ ಎಡವಟ್ಟು ಅದನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಸುಮಾರು 1.30 ಲಕ್ಷ ವಿದ್ಯಾರ್ಥಿಗಳ ಬಾಳಲ್ಲಿ ಕೆಪಿಎಸ್ಸಿ ಚೆಲ್ಲಾಟ ಆಡೋಕೆ ಹೊರಟಿದೆ. ಪ್ರಶ್ನೆ ಪತ್ರಿಕೆಯಲ್ಲಿರುವ ಕನ್ನಡ ಪದಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಅನ್ಯಗ್ರಹದ ಜೀವಿಗಳೇ ಬರಬೇಕು ಅಂತ ಪರೀಕ್ಷಾರ್ಥಿಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮಾರು 56 ಪ್ರಶ್ನೆಗಳಲ್ಲಿ ತೀವ್ರ ದೋಷ ಕಂಡುಬಂದಿದೆ. ಇಂಗ್ಲಿಷ್ನಲ್ಲಿ ಒಂದು ಪ್ರಶ್ನೆ ಇದ್ರೆ ಅದರ ಕನ್ನಡ ತರ್ಜುಮೆಯ ಪ್ರಶ್ನೆ ಮತ್ತೊಂದೇ ಅರ್ಥವನ್ನು ಧ್ವನಿಸುತ್ತೆ. ಈ ಮಟ್ಟಿಗಿನ ದೊಡ್ಡ ಎಡವಟ್ಟು ಇದರಲ್ಲಾಗಿದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಸರ್ಕಾರ ಹೇಳುತ್ತೆ. ಈ ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಕೆಪಿಎಸ್ಸಿಯಿಂದ ಕನ್ನಡದ ಕಗ್ಗೊಲೆ ಆಗಿದೆ, ಅದು ಕೂಡ ಈ ಸರ್ಕಾರದ ಗಮನಕ್ಕೆ ಬರ್ತಾನೆ ಇಲ್ಲ. ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ಈಗ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲೂ ಕನ್ನಡಕ್ಕೆ ಈ ಮಟ್ಟಿನ ಅವಮಾನ ಆಗ್ತಾ ಇದೆ ಅಂತಂದ್ರೆ ಏನು ಹೇಳೋದು? ಕನ್ನಡ ಪ್ರಶ್ನೆ ಪತ್ರಿಕೆಯನ್ನೇ ಸರಿಯಾಗಿ ಮಾಡಲಾಗದ ಕೆಪಿಎಸ್ಸಿಗೆ ಪರೀಕ್ಷೆ ನಡೆಸುವ ಯಾವ ಅರ್ಹತೆ ಇದೆ? ಈ ಎಲ್ಲ ಪ್ರಶ್ನೆಗಳ ಜೊತೆ ಪರೀಕ್ಷಾರ್ಥಿಗಳು, ಪೋಷಕರು, ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸೋಮವಾರ ಬೃಹತ್ ಹೋರಾಟ ನಡೆಯಲಿದೆ. ವಿದ್ಯಾರ್ಥಿಗಳು, ಯುವಜನತೆ ಸಿಡಿದಿದ್ರೆ ಏನಾಗಬಹುದು ಎನ್ನುವ ತಾಜಾ ಉದಾಹರಣೆ ನಮ್ಮೆದುರಿದೆ. ಇಂಥ ಹೊತ್ತಲ್ಲಿ ಸರ್ಕಾರ ಮತ್ತು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡದೆ ಅವರ ಬೇಡಿಕೆಯನ್ನು ಕೇಳಬೇಕು, ಸಮಸ್ಯೆಯನ್ನು ಬಗೆಹರಿಸಬೇಕು. ಕನ್ನಡಕ್ಕೆ ಮಾಡಿರುವ ಅವಮಾನಕ್ಕೆ ಕೆಪಿಎಸ್ಸಿ ಬಹಿರಂಗ ಕ್ಷಮೆಯನ್ನು ಕೇಳಲೇಬೇಕು. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆ ವಿರುದ್ಧ ಸಿಎಂ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆ ಗುರುವಾರ ನಡೆಯಿತು. ಮುಖ್ಯಮಂತ್ರಿಗಳ ಪರವಾಗಿ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಗುರುವಾರ ತಮ್ಮ ಸುದೀರ್ಘ ವಾದ ಮಂಡನೆ ಮಾಡಿದ್ರು. ಅನೇಕ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಕೋರ್ಟ್ ತೀರ್ಪನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅವರ ವಾದ ಮಂಡನೆ ಮುಗಿದ ನಂತರ ಕೋರ್ಟ್ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿತ್ತು. ಇವತ್ತು ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಮ್ಮ ವಾದ ಮಂಡನೆ ಮಾಡಿದ್ರು. 17A ಅಡಿಯಲ್ಲಿ ಅನುಮತಿಯನ್ನು ನೀಡಲಾಗಿದ್ದು ಇದಕ್ಕೆ ತನಿಖೆ ಅಗತ್ಯ ಇರೋದಿಲ್ಲ. ಮೇಲ್ನೋಟಕ್ಕೆ ಅಪರಾಧ ಆಗಿದೆಯಾ ಇಲ್ವಾ ಅನ್ನೋದಷ್ಟೇ ಇಲ್ಲಿ ಮುಖ್ಯ ಆಗತ್ತೆ. ತನಿಖೆ ಅಗತ್ಯ ಇದೆಯೋ ಇಲ್ವೋ ಅನ್ನೋದನ್ನಷ್ಟೇ ನೋಡಬಹುದು ಅಂತ ಮೆಹ್ತಾ ವಾದಿಸಿದ್ರು. ಸಂಪುಟ ಸಭೆ ನಿರ್ಣಯ ತಾರತಮ್ಯದಿಂದ ಕೂಡಿದ್ದು, ಹಾಗಾಗಿ ವಿವೇಚನೆ ಬಳಸ್ತಿದ್ದೀನಿ ಅಂತ ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿರುವುದಾಗಿ ಮೆಹ್ತಾ ಕೋರ್ಟ್ ಗಮನಕ್ಕೆ ತಂದರು. ಇನ್ನು ದೂರುದಾರ ಪ್ರದೀಪ್ ಪರ ವಕೀಲ ಪ್ರಭುಲಿಂಗ್ ನಾವದಿಗೆ ತಮ್ಮ ವಾದ ಮಂಡನೆಯನ್ನ ಮಾಡಿ ಮುಖ್ಯಮಂತ್ರಿ ಹೊರತಾದ ಕ್ಯಾಬಿನೆಟ್ ಇರೋಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಪರಿಗಣಿಸಬೇಕಿಲ್ಲ ಅಂತ ತಮ್ಮ ವಾದ ಮಂಡನೆ ಮಾಡಿದ್ರು. ದೂರುದಾರ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡಿದ್ರು. ಈ ಎಲ್ಲ ವಾದಗಳನ್ನು ಆಲಿಸಿರುವ ನ್ಯಾಯಾಲಯ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸೋಕೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ವಿರೋಧಿಸಿ ರಾಜ್ಯ ಕಾಂಗ್ರೆಸ್ ಶನಿವಾರ ಪ್ರತಿಭಟನೆ ನಡೆಸಿತು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ನಡೆದಂಥ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಿದ್ದರು. ನಂತರ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಿಂದ ರಾಜಭವನದವರೆಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಆಡಳಿತ ಪಕ್ಷದ ನಾಯಕರು ರಾಜಭವನ್ ಚಲೋ ಮೆರವಣಿಗೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ತೊಲಗಲಿ ಅಂತ ಘೋಷಣೆ ಕೂಗುವ ಮೂಲಕ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ನಂತರ ಖರ್ಗೆ ಕುಟುಂಬದ ವಿರುದ್ಧ ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ. ಈ ಕುರಿತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ರಾಜ್ಯಪಾಲರಿಗೆ ದೂರನ್ನು ನೀಡಿದ್ದಾರೆ. ಮೊದಲು ಕಾಂಗ್ರೆಸ್ನಲ್ಲೇ ಇದ್ದ ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ನಾಯಕರೂ ಹೌದು. ಕಾಂಗ್ರೆಸ್ನಲ್ಲಿ ಸರಿಯಾದ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಗೆ ತೆರಳಿದ್ರು. ಅಲ್ಲೀಗ ಪರಿಷತ್ ವಿಪಕ್ಷ ನಾಯಕ.
ಕೆಎಡಿಬಿನಿಂದ ಸಿಎ ಸೈಟ್ ರೂಪದಲ್ಲಿ 5 ಎಕರೆ ಭೂಮಿಯನ್ನ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೊಡಲಾಗಿದೆ. ನಿಯಮವನ್ನ ಪಾಲಿಸದೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಲಾಗಿದೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರು ನಿಯಮ ಮೀರಿ ಭೂಮಿಯನ್ನ ಕೊಟ್ಟಿಲ್ಲ, ನಿಯಮಕ್ಕೆ ಅನುಗುಣವಾಗಿಯೇ ಕೊಡಲಾಗಿದೆ. ಬಿಜೆಪಿ ಕಾಲದಲ್ಲಿ ಎಷ್ಟು ಭೂಮಿ ಯಾವ ಉದ್ದೇಶಕ್ಕೆ ಹಂಚಿಕೆ ಆಗಿದೆ ಅನ್ನೋ ಮಾಹಿತಿಯನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಅವರು 31 ಎಕರೆ ಕೆಐಎಡಿಬಿ ಭೂಮಿಯನ್ನ ಪಡ್ಕೊಂಡಿದ್ದು ಕೈಗಾರಿಕಾ ಉದ್ದೇಶಕ್ಕೆ ಭೂಮಿಯನ್ನ ಪಡ್ಕೊಂಡು ಶಾಲೆ ನಡೆಸುತ್ತಿದ್ದಾರೆ ಅಂತ ಎಂಬಿ ಪಾಟೀಲ್ರು ಹೇಳಿದ್ರು. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು 2 ಎಕರೆ ಭೂಮಿಯನ್ನ ಪಡ್ಕೊಂಡಿದ್ದು ಅಲ್ಲೊಂದು ಶೆಡ್ ನಿರ್ಮಿಸಿದ್ದಾರೆ ಅಂತ ಹೇಳಿದ್ರು. ಯಾವ ಸರ್ಕಾರಗಳು ಬಂದರೂ ಕೆಐಎಡಿಬಿ ಆಗಿರಲಿ, ನಗರಾಭಿವೃದ್ಧಿ ಪ್ರಾಧಿಕಾರಗಳೇ ಆಗಿರಲಿ, ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ನಡೆದೇ ಇದೆ. ಅದಕ್ಕೆ ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ. ನಿಮ್ಮ ಕಾಲದ ಬಗ್ಗೆ ಪ್ರಶ್ನೆ ಎದುರಾದರೆ ನಿಮ್ಮ ಕಾಲದಲ್ಲಿ ಹೀಗಿತ್ತು ನೋಡಿ ಅಂತಿದ್ದಾರೆ ಎಂಬಿ ಪಾಟೀಲ್ರು. ನಿಗದಿತ ಉದ್ದೇಶಕ್ಕೆ ನಿಗದಿತ ಕಾಲದಲ್ಲಿ ಕೊಟ್ಟ ಭೂಮಿ ಬಳಕೆ ಆಗದೇ ಇದ್ರೆ ಕ್ರಮವನ್ನು ತೆಗೆದುಕೊಳ್ಳುವ ಅಥವಾ ಭೂಮಿಯನ್ನು ಹಿಂದಕ್ಕೆ ಪಡೆಯುವ ಅಧಿಕಾರ ಇದೆ ಅಲ್ವಾ? ಅದನ್ನು ಬಿಟ್ಟು ಎಂಬಿ ಪಾಟೀಲ್ರು ಹಿಂದಿನ ಲೆಕ್ಕ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಎಲ್ಲರೂ ಕಳ್ಳರೆ. ಛಲವಾದಿ ನಾರಾಯಣ ಸ್ವಾಮಿಯವರಾಗಲಿ ಅಥವಾ ಬಿಜೆಪಿ ಆಗಲಿ, ನಮ್ಮ ಕಾಲದಲ್ಲಿ ಹೀಗಾಗಿತ್ತಪ್ಪ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಯಡಿಯೂರಪ್ಪನವರು ಜೈಲಿಗೆ ಹೋಗೋ ಕೆಲಸ ಮಾಡಿದ್ರು, ನಿಮ್ಮ ಕಾಲದಲ್ಲೂ ಹೀಗೇನಾ ಅಂತ ಅವರು ಕೂಡ ಕೇಳೋಕೆ ಸಿದ್ಧರಿಲ್ಲ. ಇನ್ನು ರಾಜಭವನವಂತೂ ದೂರು ಸ್ವೀಕಾರ ಕೇಂದ್ರವಾಗಿ ಬದಲಾದಂತಿದೆ. ದೂರನ್ನೇ ಸ್ವೀಕರಿಸುವ ವಿಶೇಷ ಅಧಿಕಾರಿಯಂತೆ ರಾಜ್ಯಪಾಲರ ನಡೆ ಇದೆ. ಸರ್ಕಾರದ ವಿರುದ್ಧ ಯಾರೇ ದೂರು ನೀಡೋಕೆ ಮುಂದಾದರೂ ರಾಜಭವನ ಅವರನ್ನು ಸ್ವಾಗತಿಸ್ತಾ ಇದೆ. ಇದು ಒಳ್ಳೆ ಪರಂಪರೆಯಂತೂ ಅಲ್ವೇ ಅಲ್ಲ. ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗದೇ ಇದ್ರು ಚನ್ನಪಟ್ಟಣ ಕಣ ರಂಗೇರಿದೆ. ಮೈತ್ರಿ ಪಕ್ಷಗಳಿಗೆ ಅಭ್ಯರ್ಥಿ ಆಯ್ಕೆನೇ ಕಗ್ಗಂಟಾಗಿದೆ. ದೆಹಲಿಯಲ್ಲಿ ಈ ವಾರ ಮೈತ್ರಿ ನಾಯಕರ ಸಭೆ ನಡೆದರೂ ಕೂಡ ಒಮ್ಮತಕ್ಕೆ ಬರುವಲ್ಲಿ ಉಭಯ ನಾಯಕರು ಯಶಸ್ವಿ ಆಗಿಲ್ಲ. ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಪಟ್ಟ ಹಿಡಿದಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಸಿಪಿವೈ ಪರ ಬ್ಯಾಟ್ ಬೀಸಿದ್ದಾರೆ. ಆದರೆ ಕ್ಷೇತ್ರ ಕುಮಾರಸ್ವಾಮಿ ಅವರದ್ದು, ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಹೆಚ್ಚು ಒತ್ತಡವನ್ನು ಹಾಕೋ ಪರಿಸ್ಥಿತಿಯಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರನ್ನು ಮನವೊಲಿಸುವ ಪ್ರಯತ್ನ ನಡೆದಿದೆ. ಬಿಜೆಪಿ ಒಂದು ಹಂತದಲ್ಲಿ ಚುನಾವಣೆಗೆ ಸ್ವತಂತ್ರವಾಗಿ ಹೋಗೋ ಇಂಗಿತ ವ್ಯಕ್ತಪಡಿಸಿದ್ರೂ ಜೆಡಿಎಸ್ ಅದಕ್ಕೆ ಸಿದ್ಧ ಇಲ್ಲ. ಚನ್ನಪಟ್ಟಣ ಈಗ ಡಿಕೆ ಶಿವಕುಮಾರ್ ಅವ್ರಿಗೂ ಪ್ರತಿಷ್ಠೆ ಆಗಿರೋದ್ರಿಂದ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋಗದೇ ಇದ್ರೆ ಅದರ ಲಾಭ ಕಾಂಗ್ರೆಸ್ಗೆ ಅನ್ನೋ ವಿಚಾರ ಉಭಯ ನಾಯಕರಿಗೆ ಗೊತ್ತಿದೆ. ಇದನ್ನೇ ಇಟ್ಕೊಂಡು ಸಿಪಿ ಯೋಗೇಶ್ವರ್ ತಂತ್ರಗಾರಿಕೆಯನ್ನು ನಡೆಸಿದ್ದಾರೆ. ನಂಗೆ ಟಿಕೆಟ್ ಕೊಡದೇ ಇದ್ರೆ ಸ್ವತಂತ್ರ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಕಾಂಗ್ರೆಸ್ಗೂ ಹೋಗಬಹುದು ಎನ್ನುವ ಸುದ್ದಿ ತೇಲ್ ಬಂದಿದೆ. ಸಿಪಿ ಯೋಗೇಶ್ವರ್ ಸ್ವತಂತ್ರವಾಗಿನೋ ಅಥವಾ ಕಾಂಗ್ರೆಸ್ನಿಂದನೋ ಸ್ಪರ್ಧೆ ಮಾಡಿದ್ರೆ ಹಿನ್ನಡೆ ಖಚಿತ ಅನ್ನೋದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಅವರಿಗದು ಗೊತ್ತಿದೆ ಅನ್ನೋ ಕಾರಣಕ್ಕಾಗಿನೇ ಸಿಪಿ ಯೋಗೇಶ್ವರ್ ಕೂಡ ಆಟವನ್ನು ಆರಂಭ ಮಾಡಿದ್ದಾರೆ. ಅನಿವಾರ್ಯವಾಗಿ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡೋ ಪರಿಸ್ಥಿತಿಯನ್ನು ಯೋಗೇಶ್ವರ್ ನಿರ್ಮಾಣ ಮಾಡ್ತಿದ್ದಾರೆ. ಸ್ಪರ್ಧೆಗೆ ನಿಖಿಲ್ ಒಲವನ್ನು ತೋರಿಸ್ತಾ ಇದ್ರು ಕೂಡ ಏಕಪಕ್ಷೀಯ ತೀರ್ಮಾನ ಮಗನ ಭವಿಷ್ಯದ ಮೇಲೂ ಪರಿಣಾಮ ಬೀರಬಹುದು ಎನ್ನುವ ಎಚ್ಚರ ಕುಮಾರಸ್ವಾಮಿ ಅವರಿಗಂತೂ ಇದ್ದೇ ಇದೆ. ಈ ನಡುವೆ ಕಾಂಗ್ರೆಸ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದು, ಒಂದು ವೇಳೆ ಸಿಪಿವೈಗೆ ಟಿಕೆಟ್ ಸಿಗದೇ ಇದ್ರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಕೂಡ ಅಚ್ಚರಿಯಿಲ್ಲ. ಇನ್ನು ರಾಷ್ಟ್ರಮಟ್ಟದಲ್ಲಿ ಮಂಡಿ ಸಂಸದೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ಈ ವಾರ ಫುಲ್ ಸುದ್ದಿಯಲ್ಲಿದ್ದರು. ತಮ್ಮದೇ ನಿರ್ದೇಶನ ಮತ್ತು ನಟನೆಯ ಎಮರ್ಜೆನ್ಸಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಅದರ ಪ್ರಚಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಕೆ ರೈತರ ಹೋರಾಟದ ಕುರಿತಾಗಿ ನೀಡಿದ ಹೇಳಿಕೆ ಕೋಲಾಹಲವನ್ನೇ ಎಬ್ಬಿಸ್ತು. ಹರಿಯಾಣದಲ್ಲಿ ಚುನಾವಣೆ ನಡೀತಿರೋದ್ರಿಂದ ತಕ್ಷಣ ಎಚ್ಚೆತ್ತುಕೊಂಡ ಬಿಜೆಪಿ ಅವರ ಈ ಹೇಳಿಕೆಗೂ ತಮಗೂ ಅಂದರೆ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತು. ಪಕ್ಷದ ನೀತಿ ಬಗ್ಗೆ ಮಾತಾಡೋಕೆ ಕಂಗನಾಗೆ ಅಧಿಕಾರವನ್ನು ನೀಡಿಲ್ಲ ಅಂತಾನೂ ಹೇಳ್ತು. ಕೊನೆಗೆ ಸೂಕ್ಷ್ಮ ವಿಚಾರದ ಬಗ್ಗೆ ಮಾತಾಡಬೇಡಿ ಅಂತ ತಾಕೀತನ್ನು ಮಾಡಿದೆಯಂತೆ. ಆದರೂ ಕೂಡ ಕಂಗನಾ ರಣಾವತ್ ತಮ್ಮ ದಡತನವನ್ನು ಪ್ರದರ್ಶನ ಮಾಡ್ತಾನೇ ಬಂದಿದ್ದಾರೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗೋಕೆ ಏನು ಮಾಡಿದ್ದಾರೆ ಅಂತ ಕೇಳಿದ ಕಂಗನಾಗೆ ಸಂದರ್ಶಕ 99 ಸ್ಥಾನ ಪಡೆದಿದ್ದಾರೆ ಅಂತ ಉತ್ತರಿಸಿದ್ರೆ, ನೀವು ಹೀಗೆ ಮಾತಾಡಿದ್ರೆ ಸಂದರ್ಶನ ಹೇಗಾಗತ್ತೆ ಅಂತ ಕಂಗನಾ ಕೇಳ್ತಾರೆ. ಅಂದರೆ ಈ ಹಿಂದಿನಂತೆ 2014ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಅಂದರೂ ಕೂಡ ಸಂದರ್ಶಕರು ಈ ಹಿಂದೆ ತಲೆ ಅಲ್ಲಾಡಿಸ್ತಿದ್ರಲ್ಲ, ಅದೇ ರೀತಿಯಾಗಿ ಈಗಲೂ ಮಾಡಬೇಕು. ತಮ್ಮ ಸುಳ್ಳುಗಳನ್ನು ಸತ್ಯ ಅನ್ನುವಂತೆ ಕೇಳಬೇಕು ಅಂತ ಕಂಗನಾ ಹೇಳ್ತಾರೆ. ಮತ್ತೊಂದು ಮಾಧ್ಯಮದಲ್ಲಿ ದೇಶದ ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಅವರನ್ನು ರಾಮ್ ಕೋವಿಡ್ ಅಂತ ಸಂಬೋಧನೆ ಮಾಡಿದ್ರು. ದೇಶದ ಮೊದಲ ದಲಿತ ರಾಷ್ಟ್ರಪತಿ ಅಂತ ಕಂಗನಾ ಹೇಳಿದ್ರು. ಕಂಗನಾ ರಣಾವತ್ ಅವರ ಎಡವಟ್ಟುಗಳು ಒಂದ ಎರಡ, ಬಿಜೆಪಿಗಂತೂ ಸಾಕು ಸಾಕಾಗಿದೆ. ಈಕೆ ಚಿತ್ರ ಪ್ರಮೋಷನ್ ಮಾಡೋದು ಸಾಕು, ನಮಗೆ ಮುಜುಗರ ತರೋದು ಸಾಕು ಅನ್ನೋ ಸ್ಥಿತಿಗೆ ಬಿಜೆಪಿ ಬಂದು ತಲುಪಿದೆ. ಎಮರ್ಜೆನ್ಸಿ ಬಿಡುಗಡೆ ಆದರೆ ಇನ್ನೇನು ಅವಾಂತಾರನೋ ಅಂತ ಅದಕ್ಕಿನ್ನೂ ಸೆನ್ಸಾರ್ ಪ್ರಮಾಣ ಪತ್ರವನ್ನೇ ಕೊಟ್ಟಿಲ್ಲ. ಈ ಬಗ್ಗೆ ಕಂಗನಾನೇ ಮಾಹಿತಿ ಕೊಟ್ಟಿದ್ದು ಅನೇಕ ದೃಶ್ಯಗಳನ್ನು ತೆಗೆಯುವಂತೆ ಕೇಳಿದ್ದಾರೆ. ಎಲ್ಲವನ್ನ ತೆಗೆದ್ರೆ ಚಿತ್ರದಲ್ಲಿ ಏನು ಉಳಿಯತ್ತೆ, ದೇಶದಲ್ಲಿ ಏನು ನಡೀತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರದ್ದೇ ಸರ್ಕಾರ, ಅವರೇ ಲಾ ಮೇಕರ್,
ಅವರೇ ಈ ಪ್ರಶ್ನೆ ಕೇಳ್ತಿದ್ದಾರೆ. ಕಾಲ ಬದಲಾಗತ್ತೆ ಅನ್ನೋದು ಇದಕ್ಕೇನಾ? ಒಟ್ಟಾರೆಯಾಗಿ ಬಿಜೆಪಿ ಪಾಲಿಗೆ ಕಂಗನಾ ರಣಾವತ್ ಉಗುಳೋಕೂ ಆಗದ ನುಂಗೋಕೂ ಆಗದಂತಾಗಿದ್ದಾರೆ. ದಿನದಿಂದ ದಿನಕ್ಕೆ ತಮ್ಮ ದಡ್ಡತನವನ್ನು ಹೆಚ್ಚೆಚ್ಚು ತೋರಿಸ್ಕೊಳ್ತಾ ಇದ್ದಾರೆ. ಕಾಲ ಬದಲಾಗ್ತಾ ಇದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.